ಸಬ್ಸ್ಕ್ರೈಬ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ರೈಟ್ ಸೈಡಲ್ಲಿ ನೋಟಿಫಿಕೇಷನ್ ಬೆಲ್ ಥರ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಮಸ್ಕಾರ. ಸೊ ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ಮಂಜುಶ್ರೀ ಕಾಸ್ ಅಂತ. ಇಲ್ಲಿ ಮುಂಚೆನೇ ವೀಡಿಯೋ ಮಾಡಿದ್ವಿ, ತುಂಬಾ ರೆಸ್ಪಾನ್ಸ್ ಇತ್ತು. ಇಲ್ಲಿ ನೋಡ್ತಿರ್ಬೋದು ತುಂಬಾ ನಮಗೆ 7 ಲಕ್ಷ ಒಳಗಿರೋ ಕಾರ್ಗಳೆಲ್ಲ ಸಿಗುತ್ತೆ. ಈ ಮಾರುತಿ, ಓಮ್ನಿ, ಸ್ಯಾಂಟ್ರೋ ಮತ್ತು ಝೆನ್ನು ಅದೆಲ್ಲ ತುಂಬ ಇದೆ ಇಲ್ಲಿ. ಮತ್ತು ಈಕೋ ಕೂಡ ಇದೆ, ಯೆಲ್ಲೋ ಬೋರ್ಡ್ ಕೂಡ ಇದೆ, ನೋಡ್ತಿರ್ಬೋದು. ಸೊ ಒಳಗೆ ಹೋಗಿ ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ, ಬನ್ನಿ. ಸೊ ಫಸ್ಟ್ ಗಾಡಿ ನೋಡ್ತಿರ್ಬೋದು, ಇಲ್ಲಿ ಆಲ್ಟೋ ಇದೆ. ಸೊ ನಮಸ್ಕಾರ ಸರ್. ನಮಸ್ತೆ. ಕೊಡ್ತೇವೆ. ಇದು 2009 10 ರಿಜಿಸ್ಟ್ರೇಷನ್ ಆಲ್ಟೋ LXi ಪೆಟ್ರೋಲ್ ಗಾಡಿ. ಹೌದು. ಮೈಲೇಜು ನಿಮಗೆ 20 ಬರುತ್ತೆ, 18 20 ಬರುತ್ತೆ. ಕಿಲೋಮೀಟ್ರ್ 80,000 ಓಡಿದೆ. ಟೈರ್ ಎಲ್ಲ ಚೆನ್ನಾಗಿದೆ. ಇದು ಓನರ್ ಬಂದು 4 ಆಗಿದೆ. ಹೌದು. ಇದರಲ್ಲಿ ಎಸಿ, ಪವರ್ ಸ್ಟೇರಿಂಗ್, ಆಗುತ್ತೆ ಆಗುತ್ತೆ. ಇದು 160. ಇದು 2002 ಮಾಡೆಲ್ಲು. ಇದು FC ಇನ್ಶೂರೆನ್ಸ್ ಫ್ರೆಶ್ ಆಗಿದೆ. ಇದರ ಬೆಲೆ ಬಂದು 65,000. ಹೌದು. ಇದು ಕಿಲೋಮೀಟ್ರ್ ಓಡಿರುತ್ತೆ, ಒಂದು 80,000 ಓಡಿದೆ. ಈಗ ಜನ್ ಎಲ್ಲಿ ಸಿಗುತ್ತೆ ನಿಮ್ಗೆ 60,000ಕ್ಕೆ? ಹಾಂ. ಓಕೆ. ಇದು 2002 ಮಾಡೆಲ್ ಜನ್. ಇದು ಎ ಸಿ ಇದೆ. ಈ ಗಾಡಿ ಬೆಲೆ ಒಂದು 75,000 ಹೇಳ್ತಾ ಇದ್ದೀವಿ. ಓಕೆ ಓಕೆ. ಸ್ವಲ್ಪ ಹೆಚ್ಚು ಸ್ವಲ್ಪ ನೆಗೋಷಿಯಬಲ್ ಆಗ್ತದೆ. ನೆಗೋಷಿಯಬಲ್ ಆಗುತ್ತೆ. ಸೊ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ. ಗುಡ್ ಕಂಡೀಷನ್ ಆಗಿದೆ. ಟೈರ್ಸ್ ಕೂಡ ಎಲ್ಲ ಹೊಸದು ನೋಡ್ತಿರ್ಬೋದು. ಹೊಸದು ಅಂದರೆ 50% ಬಟನ್ ಇದೆ. ಹೊಸದಾಗೆ ಕಾಣಿಸ್ತಿತ್ತು. ಹೌದು ಹೌದು ಹೌದು. 50% ಇದೆ. ಇದು ಎಷ್ಟನೇ ಓನರ್ ಸರ್ ಈ ಗಾಡಿ? ಇದು ಓನರ್ ಬಂದು 4 ಓನರ್. ಇದು 4 ಓನರ್. ಹೌದು. ಈಗ 4 ಓನರ್ ಹೇಗಾಗ್ತದೆ ಅಂದರೆ, ಈಗ ನಾವು ಯಾವುದೋ ಒಂದು ಗಾಡಿ ಟ್ರಾನ್ಸ್ಫರ್ ಇಲ್ದಲೇ ಡಾಕ್ಯುಮೆಂಟ್ಸ್ ಕೊಡೋದಿಲ್ಲ ಯಾರನ್ನು. ಈಗ ಒಂದು ಸಿಗ್ನಲ್ ಜಂಪ್ ಆದ್ರೂ ಅದು ಅವ್ರ ಮನೆಗೆ ಕೇಸ್ ಹೋಗ್ತದೆ. ಆದ್ರಿಂದ ಈಗ ಹಳೆ ಗಾಡಿ ಆದ್ರಿಂದ ಓನರ್ಗೂ ಚೇಂಜ್ ಆಗ್ತಾ ಇರ್ತದೆ. ಲೋನ್ ಇಲ್ಲ. ಇದೆಲ್ಲ ಓಲ್ಡ್ ಗಾಡಿ ಆದ್ರಿಂದ ಲೋನ್ ಯಾವುದು ಕೊಡಲ್ಲ. ಓಕೆ. ಈ ಗಾಡಿ ಕಂಡೀಷನ್ ಎಲ್ಲ ಹೆಂಗಿರುತ್ತೆ? ಗುಡ್ ಕಂಡೀಷನ್ ಇದೆ. ಓಕೆ ಓಕೆ ಸರ್. ನೆಕ್ಸ್ಟ್ ಗಾಡಿ ಹೋಗೋಣ. ಇನ್ನೊಂದು ಮಾರುತಿ 800 ಇದೆ. ಸೊ ಈ ಗಾಡಿ ಡೀಟೇಲ್ಸ್? ಇದು 1998 ಮಾಡೆಲ್. ಇದು FC ಫ್ರೆಶ್ ಆಗಿದೆ, ಇನ್ಶೂರೆನ್ಸ್ ಫ್ರೆಶ್ ಆಗಿದೆ. ಇದ್ರ ಬೆಲೆ 50,000. ನೆಗೋಷಿಯಬಲ್ ಆಗುತ್ತಾ? ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ. ಸೊ ಓಪನ್ ಇದೆ ಗಾಡಿ? ಇದು ಓಪನ್ ಇದೆ. ಸೀಟ್ ಎಲ್ಲ ಚೆನ್ನಾಗಿದೆ. ಸೊ ಗಾಡಿ ಒಳಗೆ ನೋಡೋಣ ಇಂಟೀರಿಯರ್. ಇದ್ರಲ್ಲಿ ಏನೇನು ಆಪ್ಷನ್ ಬರುತ್ತೆ ನಮಗೆ? ಅದರಲ್ಲಿ ಬರೀ 800 ಅಷ್ಟೇ. ಅದು ಸ್ಟ್ಯಾಂಡರ್ಡ್. ಸ್ಟ್ಯಾಂಡರ್ಡ್ ಅಲ್ಲ. ಓಕೆ. FM ಅದು ವರ್ಕ್ ಆಗ್ತಿದೆಯಾ ಅಲ್ಲಿ? FM ಆಗ್ತದೆ. ಓಕೆ. ಸ್ಪೀಕರ್ಸ್ ಕೂಡ ಇದೆ ಅಲ್ಲ? ಇದೆ ಇದೆ ಸ್ಪೀಕರ್ಸ್ ಎಲ್ಲ ಇದೆ. ಸೊ ಕುಶಾ ಲೆದರ್ ಟೀಪ್, ಲೆದರ್ ಸೀಟ್ ಟೈಪ್ ಇದು. ಸೊ ಹಿಂದೆ ಕೂಡ ಏನು ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಅದು ಸರಿ ಮಾಡ್ಕೋಬೋದು. ಡೆಂಟ್ಸ್ ಆಗಲಿ ಯಾವುದೂ ಇಲ್ಲ ಇದರಲ್ಲಿ. FC ಫ್ರೆಶ್ ಆಗಿದೆ. FC ಫ್ರೆಶ್ ಆಗಿದೆ ಅಲ್ಲ. ಓಕೆ. ಸೊ ಸ್ಯಾಂಟ್ರೋ ಒಂದಿದೆ, ತುಂಬ ಜನ 2006 ಮಾಡೆಲ್ಲು. ಹಾಂ ಹಾಂ. ಇದು 2006 ಮಾಡೆಲ್ಲು. 3 ಓನರು. ಹಾಂ. ಇದು 1,45,000. ಹಾಂ ಹಾಂ. ಎಷ್ಟು ಓಡಿಬೋದು ಸರ್ ಈ ಗಾಡಿ? ಇದು ಕಿಲೋಮೀಟ್ರ್ 85 ಓಡಿದೆ. ಪೆಟ್ರೋಲ್ ಅಲ್ಲ ಇದು? 80 ಪ್ಯೂರ್ ಪೆಟ್ರೋಲ್. ಓಕೆ ಓಕೆ. ಸೊ ಗಾಡಿ ನೋಡೋಕ್ಕೂ ಚೆನ್ನಾಗಿದೆ ಒಂಥರ. ಎಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಮಾಡಿಸಿದೆ. ವಿಂಡೋ ಮಾಡಿಸಿದೆ. ಓಕೆ. ಅವರೇ ಮಾಡಿಸಿರೋದು. ಇದು ಟೈರ್ ಎಷ್ಟು ಬರ್ಬೋದು ಸರ್? ಟೈರ್ ಚೆನ್ನಾಗಿದೆ. ಇದು ಟೈರ್ ಚೆನ್ನಾಗಿದೆ. ಇನ್ನು 30-40% ಇದೆ. ಹಾಂ ಹಾಂ. ಸೊ ಈ ಗಾಡಿ ಒಳಗೂ ಚೆನ್ನಾಗಿದೆ, ಇಂಟೀರಿಯರ್ಸ್ ಎಲ್ಲ ಒಂಥರ ಸೀಟ್ಸ್. ಸೊ ಗಾಡಿ ಒಳಗೆ ಕಂಡೀಷನ್ ಎಲ್ಲ ಕೂಡ ಚೆನ್ನಾಗಿದೆ. ಸೊ ಇದರಲ್ಲಿ FM ಇದೆಲ್ಲ ಸರ್? FM ಇದೆ. FM ಇದೆ. ಇದರಲ್ಲಿ ಸೀಟ್ ಕೂಡ ಲೆದರ್ ಸೀಟ್ಸು ನೋಡ್ತಿರ್ಬೋದು. ಚೆನ್ನಾಗೇ ಇದೆ ಗಾಡಿ ಇದು. ಸೊ ಈ ಗಾಡಿ ಮೈಲೇಜ್ ಎಷ್ಟು ಕೊಡ್ಬೋದು ಸರ್? 18 ಬರುತ್ತೆ. 18 ಬರುತ್ತೆ. ಓಕೆ ಓಕೆ. ಫೈನ್ ಫೈನ್. ಸೊ ಮಾರುತಿ ಓಮ್ನಿ. ಹಾಂ ಹಾಂ.
ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಹೌದು ಹೌದು ಲೆದರ್ ಸೀಟಿಂಗ್ ಅಲ್ಲ ಇದೆ ಇದೆ ಎಷ್ಟು ಓಡಿಬಹುದು ಸರ್ ಈ ಗಾಡಿ ಸ್ಪೀಕರ್ಸ್ ಕೂಡ ಇದೆ ಇದು ಎಷ್ಟು ಓಡಿದೆ ಸರ್ ಗಾಡಿ ಇದು ಇದು ಕಿಲೋಮೀಟರ್ 28000 ಓಡಿದೆ 28000 ಹೌದು ಓಕೆ ಸೋ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿ ಇದೆ ಒಳ್ಳೆ ಈಚೆನೂ ನೋಡೋಕೆ ಚೆನ್ನಾಗಿದೆ ಒಳಗೆ ಕೂಡ ಚೆನ್ನಾಗಿ ಇಂಟೀರಿಯರ್ಸ್ ಎಲ್ಲ ಕೂಡ ಚೆನ್ನಾಗಿದೆ ಸೋ ಈ ಗಾಡಿ ಇನ್ಶೂರೆನ್ಸ್ ಎಲ್ಲ ಇದೆಯಾ ಇನ್ಶೂರೆನ್ಸ್ ಎಲ್ಲ ಇದೆ ಎಲ್ಲ ಇದೆ ಓಕೆ ಸೋ ಎಷ್ಟು ಬರಬಹುದು ಸರ್ ನೆಗೋಷಿಯಬಲ್ ಅಂದ್ರೆ ಇದು ಗಾಡಿ 190 ಹೇಳ್ತೀವಿ ಹಾ ಹಾ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ನೆಗೋಷಿಯಬಲ್ ಆಗುತ್ತೆ ಓಕೆ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ ಸೋ ಇದು ಯಾವ ಸರ್ ಗಾಡಿ ಇದು ಇದು ಇಂಡಿಕಾ ಓಕೆ ಇಂಡಿಕಾ ಇದು ವೈಟ್ ಬೋರ್ಡ್ DLS 2008 ಮಾಡೆಲ್ ಹಾ ಹಾ ಡೀಸೆಲ್ ಗಾಡಿ ಹಾ ಟೈರ್ ನಾಲ್ಕು ಹೊಸದಿದೆ ಹೌದು ಹೊಸ ಟೈರ್ ಸೋ ಅಲಾಯ್ ವೀಲ್ಸ್ ಕೂಡ ಇದೆ ಅಲ್ಲ ಇಲ್ಲ 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 ಇದು ಮಾಮೂಲಿ 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 ವೀಲ್ ಹಾ ಓಕೆ ಸೋ ಈ ಗಾಡಿಯಲ್ಲಿ ಆಪ್ಷನ್ ಯಾವ ತರ ಬರುತ್ತೆ ಈ ಗಾಡಿಯಲ್ಲಿ ಎಸಿ 4 ಸ್ಟೀರಿಂಗ್ ಪವರ್ ವಿಂಡೋ ಇದೆ ಇದು ಓಕೆ ಇದು ಎಷ್ಟು ಸರ್ ಪ್ರೈಸ್ ಇದು 95000 95000 ಓಕೆ ಸ್ಪೀಕರ್ಸ್ ಎಲ್ಲ ಕೂಡ ಹಿಂದೆ ಇದೆ ನೋಡ್ತಿರಬಹುದು ಇದು ಚೆನ್ನಾಗಿದೆ ಎಷ್ಟು ಓಡಿಬಹುದು ಸರ್ ಈ ಗಾಡಿ ಇದು ಓಡಿದೆ 1 ಲಕ್ಷ ಓಡಿದೆ 1 ಲಕ್ಷ ಓಡಿದೆ ಡೀಸೆಲ್ ಗಾಡಿ ಎಲ್ಲ ಓಡಿರುತ್ತೆ ಹಾ ಹಾ ಹೌದು ಸೋ ಇನ್ನೊಂದು ಇಂಡಿಕಾ ಇದೆ ಇದು 2014 ಇದು ಹಾ ಹಾ ಇದು LX ಎಸಿ 4 ಸ್ಟೀರಿಂಗ್ 4 ಪವರ್ ವಿಂಡೋ ಬರುತ್ತೆ ಹಾ ಹಾ ಇದು ಪ್ರೈಸ್ ಬಂದಿದ್ 90000 ಹಾ ಇದು ಎಷ್ಟು ಓಡಿದೆ ಸರ್ ಗಾಡಿ ಇದು ಕಿಲೋಮೀಟರ್ ನಿಮಗೆ ಕಿಲೋಮೀಟರ್ 1,65,000 ಓಡಿದೆ ಓಕೆ ಓಕೆ ಈ ಸೀಟ್ ಕೂಡ ಚೆನ್ನಾಗಿದೆ ಒಂತರ ಕ್ವಾಲಿಟಿ ಆಗಿದೆ ಸೀಟ್ ಎಲ್ಲ ಲೆದರ್ ಸೀಟ್ ಚೆನ್ನಾಗಿದೆ ಸೀಟ್ಸ್ ಎಲ್ಲ ಚೆನ್ನಾಗಿದೆ ಇದರಲ್ಲೂ ಕೂಡ FM ಇದೆ ನಮಗೆ ಆಪ್ಷನ್ಸ್ ಇದೆ ಸೋ ಗಾಡಿ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ ಇದು ವೈಟ್ ಬೋರ್ಡ್ ಕನ್ವರ್ಟ್ ಮಾಡಬಹುದು ಸರ್ ಈ ಗಾಡಿ ಮಾಡಬಹುದು ಮಾಡಬಹುದಾ ಮಾಡಬಹುದು ನೀವು ಮಾಡಿಸ್ ಕೊಡ್ತೀರಾ ಇಲ್ಲ ಮಾಡಿಸ್ಕೊಂಡ್ರೆ ಬೇಕಂದ್ರೆ ಪಾರ್ಟಿ ಮಾಡಿಸ್ ಕೊಡ್ತೀನಿ ಮಾಡಿಸ್ ಕೊಡ್ತೀನಿ ಹಲೋ ಹಾ ಓಕೆ ಹಾ ಸೋ ಇನ್ನೊಂದು ಸ್ಯಾಂಟ್ರೋ ಇದೆ ಇದು ಡೀಟೇಲ್ಸ್ ನೋಡೋಣ ಒಂದು ನಿಮಿಷ ಇರಿ ಗಾಡಿ ಎಲ್ಲ ಐತಿ ಕೇಳ್ಬಿಡ್ತೀನಿ ಇದು ಒಂತರ ವೀಲ್ಸ್ ಎಲ್ಲ ಚೆನ್ನಾಗಿದೆ ಆಯ್ತು ಸರ್ ಇದು 2004 ಆಹಾ ಫ್ರೆಶ್ ಎಫ್ಸಿ ಆಗಿದೆ ಹ್ಮ್ ಇನ್ಶೂರೆನ್ಸ್ ಆಗಿದೆ ಹ್ಮ್ ಗಾಡಿ ಬೆಲೆ 130000 ಆಹಾ ತುಂಬಾ ಚೆನ್ನಾಗಿದೆ ಎಸಿ 4 ಸ್ಟೀರಿಂಗ್ ಇದೆ ಓಕೆ ಓಕೆ ಸೋ ಈ ಗಾಡಿ ಕೂಡ ಚೆನ್ನಾಗಿದೆ ಒಂತರ ರೀಪೈಂಟ್ ಮಾಡಿಸ್ತೀರಾ ನೀವು ಪೇಂಟ್ ಇಲ್ಲ ಇದು ಪೇಂಟ್ ಟಚ್ ಅಪ್ ಆಗಿಲ್ಲ ಆಹಾ ಹಾಗೆ ಇದೆ ಸೋ ಇದು ಎಷ್ಟು ಸರ್ ಪ್ರೈಸ್ ಪ್ರೈಸ್ 130 130 ನೆಗೋಷಿಯಬಲ್ ನೆಗೋಷಿಯಬಲ್ ಆಗುತ್ತೆ ಫ್ರೆಶ್ ಎಫ್ಸಿ ಓಕೆ ಓಕೆ ಸೋ ಗಾಡಿ ಒಳಗೆ ಕೂಡ ಲೆದರ್ ಸೀಟ್ಸ್ ಇದು ನೋಡ್ತಿರಬಹುದು ಎಲ್ಲ ಚೆನ್ನಾಗಿದೆ ಈ ಗಾಡಿ ಎಷ್ಟು ಓಡಿದೆ ಬೋದ್ ಸರ್ ಇದು 1,00,000 ಓಡಿದೆ ಇದು ಗಾಡಿ ಸೋ ಇನ್ನೊಂದು ಓಮ್ನಿ ಇದೆ ಇದು ಡೀಟೇಲ್ಸ್ ಇದೆ ಸರ್ ಇದು 2006-07 ರಿಜಿಸ್ಟ್ರೇಷನ್ ಹಾಂ ಹಾಂ ಮಾರುತಿ ಓಮ್ನಿ ಹಾಂ ಹಾಂ ಇದರ ಬೆಲೆ ಬಂದಿ 1,15,000 ಹ್ಮ್ ಸ್ವಲ್ಪ ನೆಗೋಷಿಯಬಲ್ ಆಗ್ತದೆ ಓಕೆ 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 ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸೋ ಒಳಗೆ ಸೀಟ್ಸ್ ಕೂಡ ಚೆನ್ನಾಗೇ ಇದೆ ಕಲರ್ ಇದು ಎಷ್ಟು ಸರ್ ಪ್ರೈಸ್ 115 115 ನೆಗೋಷಿಯಬಲ್ ಆಗುತ್ತಲ್ಲ ಓಕೆ ಇನ್ನೊಂದು ಇದು 2011 ಈಕೋ ಎಸಿ ಹಾ ಹಾ ಸೆಕೆಂಡ್ ಓನರ್ ಹ್ಮ್ ಇದು ಬೆಲೆ ಬಂದಿ 2,50,000 ಸ್ವಲ್ಪ ನೆಗೋಷಿಯಬಲ್ ಆಗ್ತದೆ ಓಕೆ ಸೋ ಟೈರ್ ಕಂಡೀಷನ್ ಎಲ್ಲ ಹೆಂಗಿದೆ ಸರ್ ಎಲ್ಲ ಚೆನ್ನಾಗಿದೆ 50% ಟೈರ್ ಇದೆ 50% ಟೈರ್ ಓಕೆ ಸೋ ಇದು ನೋಡ್ತಿರಬಹುದು ಲೆದರ್ ಸೀಟಿಂಗ್ ಹೇ ಬಲೇ ಎಸಿ ಎಲ್ಲ ಬರುತ್ತೆ ಇದಲ್ಲ ಈ ಗಾಡಿನೂ ನೋಡೋಕೆಲ್ಲ ಒಳಗಡೆ ಕ್ಲೀನ್ ಮಾಡ್ಕಂತೀವಿ ಸೋ ಒಳಗೆಲ್ಲ ಕೂಡ ಚೆನ್ನಾಗಿದೆ ಈ ಗಾಡಿನೂ ಇದೆ ಸೆಂಟರ್ ಅಲ್ಲ ಮಾಡ್ತೀವಿ ಇದೆ ಎಷ್ಟು ಓಡಿದೆ ಸರ್ ಈಗ ಗಾಡಿ ಇದೆ ಮುಂದೆ ಕೂಡ ಚೆನ್ನಾಗಿದೆ ಗಾಡಿ ಇದು 80000 ಓಡಿದೆ 80000 ಓಡಿದೆ ಓಕೆ ಓಕೆ ಸೋ ಈ ಚೈರ ಕಾರ್ಸ್ ಬಗ್ಗೆ ನೋಡೋಣ ಇನ್ನೊಂದು 800 ಇದೆ ಪೆಟ್ರೋಲ್ ಗಾಡಿ ಇದು ಸೋ ಇದೆ ಡೀಟೇಲ್ಸ್ ಹೇಳಿ ಸರ್ ಇದು 2001 ಮಾಡೆಲ್ ಆಹಾ 800 ಫ್ರೆಶ್ ಎಫ್ಸಿ ಆಗಿದೆ ಆಹಾ ಇನ್ಶೂರೆನ್ಸ್ ಆಗಿದೆ ಇದು ಎಷ್ಟು ಸರ್ ಪ್ರೈಸ್ ಪ್ರೈಸ್ 65000 65000 ಇದು ನೆಗೋಷಿಯಬಲ್ ಆಗುತ್ತೆ ಸೋ ಸೀಟ್ಸ್ ಎಲ್ಲ ಕೂಡ ನೋಡ್ಕೊಳ್ಳಿ ಸಕ್ಕತ್ತಾಗಿದೆ ಮಸ್ತಾಗಿದೆ ಇದು ಸೀಟ್ಸ್ ಎಲ್ಲ ಕೂಡ ಹೊಸದಾಗಿದೆ ಟೈರ್ಸ್ ಕೂಡ ಇನ್ನ ಕಂಡೀಷನ್ ಎಲ್ಲ ಚೆನ್ನಾಗೇ ಇದೆ ಸೊ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಅದೆಲ್ಲ ಸರಿ ಮಾಡಿಸ್ಕೊಬೋದು ಬೇರೆ 50% ಇದೆ ಹಾ ಹಾ ಓಕೆ ಓಕೆ ಸೊ ಬೇರೆ ಯಾವ್ದು ಸರ್ ಇದು ಇಂಡಿಕಾ ಎಲ್ಲೋ ಬೋರ್ಡ್ 2015 ಹಾ ಹಾ ಎಫ್ಸಿ ಒಂದು ವರ್ಷ ಇದೆ ಹಾ ಹಾ
ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಕಟ್ಕೊಡ್ತೀವಿ. ಓಕೆ ಓಕೆ ಓಕೆ. ಇದು ಎಷ್ಟು ಸರ್ ಪ್ರೈಸು? ಇದು 1 ಲಕ್ಷ. 1 ಲಕ್ಷನಾ? ಓಕೆ. ಸೊ ಈ ಗಾಡಿನೂ ನೆಗೋಷಿಯೇಬಲ್ ಆಗುತ್ತೆ. ಎಷ್ಟು ಹೊಡಿರ್ಬೋದು ಸರ್ ಈ ಗಾಡಿ? ಇದು 90,000 ಹೊಡಿದೆ. 90,000 ಹೊಡಿದೆ. ಸೊ ಇದು ಬೇಕಾದ್ರೆ ಓನ್ ರೋಡ್ ಮಾಡ್ಕೊಳ್ಬೋದು. ಓಕೆ ಓಕೆ, ರೋಡ್ ಮಾಡ್ಬೋದು. ಮಾಡ್ಬೋದಲ್ಲ? ಓಕೆ ಓಕೆ ಫೈನ್. ಸೊ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ನೆಕ್ಸ್ಟ್ ಅದು ಇನ್ನೊಂದು ಇಂಡಿಕಾ ಇದೆ ನೋಡ್ತಿರ್ಬೋದು, ಎಲ್ಲೋ ಬೋರ್ಡು. ಇದು ಡೀಟೇಲ್ಸ್ ಹೇಳಿ ಸರ್. ಇದೇ ಡೀಟೇಲ್ಸ್ ಹೇಳಿ. ಅದು 2015. ಹಾಂ, ಅದು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ. ಹಾಂ ಹಾಂ. ಅದು 1 ಲಕ್ಷ. 1 ಲಕ್ಷ ಇದು. ಸೊ ನೋಡ್ಕೊಂಡು ಇದು ವೈಟ್ ಬೋರ್ಡ್ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗುತ್ತೆ. ಸೊ ಈ ಗಾಡಿ ಎಷ್ಟು ಹೊಡಿರ್ಬೋದು ಸರ್? ಇದು 1 ಲಕ್ಷ ಹೊಡಿದೆ. ಇದು 1 ಲಕ್ಷ ಹೊಡಿದೆ. ಓಕೆ. ಅಲ್ಲಿರೋದು ಸೇಲ್ಗೆ ಇದೆಯಾ? ಇಲ್ಲ, ಅದು ಇಲ್ಲ. ಓಕೆ ಫೈನ್. ಸೊ ಇಲ್ಲಿರೋ ಗಾಡಿ ಡೀಟೇಲ್ಸ್ ಬಗ್ಗೆ ಎಲ್ಲ ನೋಡಿದ್ವಿ. ಇಲ್ಲಿ ಸ್ವಲ್ಪ ಓಲ್ಡ್ ಮಾಡೆಲ್ ಗಾಡೀಸಿಂದ ಇವರು ಲೋನ್ ಆಪ್ಷನ್ಸ್ ಇರಲ್ಲ. ನಿಮ್ಗೆ ಏನಾದ್ರು ಹೊಸ ಗಾಡಿ ಸ್ವಲ್ಪ ಒಂದು ಯಾವ ಇದ್ರ ಮೇಲೆ ಲೋನ್ ಸಿಗುತ್ತೆ ಸರ್? ಯಾವ 2012 ಗಾಡಿ ಮೇಲೆ ಲೋನ್ ಸಿಗುತ್ತೆ. 2012 ಗಾಡಿ ಮೇಲೆ ಲೋನ್ ಸಿಗುತ್ತೆ. ಸೊ ನೀವು ಡೆಲಿವರಿ ಮಾಡುವಾಗ ಏನೆಲ್ಲ ಮಾಡ್ಕೊಡ್ತೀರಾ ಒಂದು ಕಾರ್ಗೆ? ಇಲ್ಲ, ಅವರು ನಮಗೆ ಅವ್ರು ಫೈನಾನ್ಸ್ ಬೇಕು ಅಂತ ಹೇಳಿ ನಾವು ಕಂಪನಿಗಳಲ್ಲಿ ಫೈನಾನ್ಸ್ ಹಾಕ್ಸ್ಕೊಡ್ಬೋದು. ಫೈನಾನ್ಸ್ ಮಾಡ್ಕೊಡ್ತೀರಾ? ಸೊ ಇವಾಗ ಒಂದು ಕಾರ್ ಡೆಲಿವರಿ ಮಾಡ್ಕೊಂಡ್ರೆ ಪಾಲಿಶ್ ಎಲ್ಲ ಮಾಡಿ ಎಲ್ಲ ಕ್ಲೀನಾಗಿ ಮಾಡ್ತೀರಾ? ಓಕೆ. ಸೊ ನೋಡ್ತಿರ್ಬೋದು ಎಲ್ಲ ಕ್ಲೀನಾಗಿ ಮಾಡ್ಕೊಡ್ತಾರೆ. ಇಲ್ಲಿ ತುಂಬ ಕಾರ್ಸ್ಗಳಿದೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಎಷ್ಟಿಂದ ಸರ್ ಪ್ರೈಸ್? ನಮ್ಮಲ್ಲಿ ಇದು 50,000 ಇದೆ. 50,000 ಇದೆ ನೋಡ್ತಿರ್ಬೋದು. ಗಾಡಿಗಳು ತುಂಬಾನೇ ಇದೆ. 7 ಲಕ್ಷ ಒಳಗೆ ತುಂಬಾ ಗಾಡಿಗಳು ಇದಲ್ಲ. ಕಮ್ಮಿ ಬಂಡವಾಳ ಅಂತ ಗಾಡಿಗಳೇ ಮಾರೋದು. ಹೌದೌದು. ಸೊ ನೋಡ್ತಿರ್ಬೋದು ತುಂಬಾ ಜನ ಕೇಳ್ತಿದ್ರೆ 7 ಲಕ್ಷ ಒಳಗಿರೋ ಗಾಡಿ ಚೆನ್ನಾಗಿರೋ ಗಾಡಿಗಳನ್ನು ತೋರಿಸಿ ಅಂತ. ಸೊ ನೋಡ್ತಿರ್ಬೋದು ಇಲ್ಲಿ ಕಂಡೀಷನ್ ಕೂಡ ಚೆನ್ನಾಗಿದೆ. ಈ ಜೆನ್ನು, ಓಮ್ನಿ, ಈಕೋ ಎಲ್ಲ ಸಕ್ಕದಾಗಿದೆ ಕಂಡೀಷನ್ಸ್ ಕೂಡ. ಸೊ ಇಲ್ಲಿ ಬಂದು ನೋಡ್ಬೋದು. ಇವ್ರಿಗೆ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಇಲ್ಲೇ ಬಂದು ಡೀಟೇಲ್ಸ್ ನೋಡ್ಕೊಬೋದು ಕಾರ್ ಬಗ್ಗೆ ಎಲ್ಲ. ಸೊ ನೀವು ಟೆಸ್ಟ್ ರೈಡ್ ಎಲ್ಲ ಕೊಡ್ತೀರಾ ಸರ್? ಟೆಸ್ಟ್ ರೈಡ್ ಎಲ್ಲ ಕೊಡ್ತೀರಾ? ಓಕೆ, ಬೇರೆ ವ್ಯಾಪಾರ ಮಾಡೋದು. ಓಕೆ ಓಕೆ. ಸೊ ಅದು ಒಳ್ಳೆ ವಿಷಯನೇ ಆಗುತ್ತೆ. ಸೊ ಇಲ್ಲಿರೋ ಡೀಟೇಲ್ಸ್ ಏನಾದ್ರು ಬೇಕಾದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೊಟ್ಟಿರ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಅಂಟಿಲ್ ದೆನ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಂಟಿಲ್ ದೆನ್ ಬಾಯ್.